ನಮಸ್ಕಾರ. ಹಲೋ ನಮಸ್ಕಾರ. ಹಲೋ ನಮಸ್ಕಾರ ಎಲ್ರಿಗೂ. ನಾನಿವಾಗ ಜೋಳ ತಿನ್ನಕ್ಕೆ ಆಸೆ ಆಯ್ತಿದೆ. ಸೊ ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ, ಬಟ್ ಫಸ್ಟು ಬೇಯಿಸ್ಬಿಡ್ತೀನಿ. ಬೇಯಿಸ್ಬಿಟ್ಟು ಮತ್ತೆ ನೋಡೋಣ ಏನು ಮಾಡೋದು ಅಂತ. ಬನ್ನಿ ನನ್ನ ಜೊತೆ, ನಾವು ಹೋಗೋಣ ಜೋಳ ಮಾಡೋಕ್ಕೆ. ಜೋಳ ಮಾಡಲಿಕ್ಕೆ ಹೋಗುದೀಗ. ಎಂತ ಉಪ್ಪು ತಗೋತಿದ್ದೇನೆ ನಾನು. ಆಮೇಲೆ ಫಸ್ಟ್ ಇದು ಪಾತ್ರೆ ತೊಳಿಲಿಕ್ಕಂಟು. ಫಸ್ಟ್ ಜೋಳ ಈಗ ನಿನ್ನೆ ನಾನು ಅರ್ಧ ಮಾಡಿದ್ದೇನೆ, ಈಗ ಮಿಕ್ಕಿದ ಅರ್ಧ ಮಾಡ್ತೇನೆ. ಫಸ್ಟ್ ಇದರದ್ದು ನಾವು ಒಂದೊಂದೇ ಇದನ್ನು ಬಿಡಿಸುವ, ಅಂದರೆ ನಾನು ಡೈರೆಕ್ಟ್ ಫುಲ್ಲೆಲ್ಲ ಒಟ್ಟಿಗೆ ಮಾಡುವುದಿಲ್ಲ. ಸೊ ಒಂದೊಂದೇ ಬಿಡಿಸ್ಲಿಕ್ಕೆ ಉಂಟು, ಅದನ್ನು ಬಿಡಿಸುವ. ಫಸ್ಟ್ ಬನ್ನಿ ಇನ್ನೊಂದು ಪ್ಲೇಟ್ ತಗೊಂಡೆ, ಇದಕ್ಕೆ ಹಾಕುವ. ಬಿಡಿಸಿ ಬಿಡಿಸಿ ಬಿಡಿಸಿ. ನಿಮ್ಗೆ ಯಾರಿಗೆಲ್ಲ ಜೋಳ ತಿನ್ಲಿಕ್ಕೆ ಇಷ್ಟ ಕಮೆಂಟ್ ಮಾಡಿ ಆಯ್ತಾ? ಇಷ್ಟ ಇದ್ದವ್ರು ಆಗ್ಬೋದಲ್ಲ, ಎಂತ ಹೇಳ, ನಗಡ್ತಾನೆ ಇರ್ತಾಳೆ ಅಂತ. ನನ್ನ ರೂಮ್ಮೇಟ್ ಇದ್ದಾಳೆ, ಅವಳಿಗೆ ಅರ್ಥ ಆಗುದಿಲ್ಲ ಭಾಷೆ, ಅವಳ ಆಂಧ್ರದವಳು. ಬೋಲ್ ರಹಿ ಹೂ ಕಿ ಮೇರಿ ರೂಮ್ಮೇಟ್ ಹೈ ಬಾತ್, ಐ ಮೀನ್ ಉಸ್ಕೋ ಸಮಜ್ ಮೇ ನಹೀ ಆತಾ ಮೈ ಜೋ ಬೋಲ್ ರಹಿ ಹೂ. ಯಾರಿಗೆಲ್ಲ ಯಾವ ಥರ ಜೋಳ ಮಾಡ್ಕೊಂಡು ತಿನ್ಲಿಕ್ಕೆ ಇಷ್ಟ ಆಗುದು ಹೇಳಿ. ಎಲ್ಲವರಿಗೆ ಇಷ್ಟ ಆಗ್ತದೆ, ಬಟ್ ಮೊದಲು ನನಗೆ ಸುಟ್ಟು ತಿನ್ಲಿಕ್ಕೆ ಇಷ್ಟ ಆಗ್ತಿತ್ತು, ಬಟ್ ಈಗೀಗ ನನಗೆ ಸ್ವೀಟ್ ಕಾರ್ನ್ ಮಾಡಿ ಈಗ ಕೊಡ್ತಾರಲ್ಲ ಅಂಗಡಿಯಲ್ಲೆಲ್ಲ, ಆ ಥರ ಮಾಡ್ಕೊಂಡು ನನಗೇನೆ ತಿನ್ಲಿಕ್ಕೆ ಇಷ್ಟ. ಯಾಕಂದರೆ ಅವರಿಗೆ 30 ರೂಪಾಯಿ ಕೊಡುವ ಬದಲು ನಾನೇ ಆ 30 ರೂಪಾಯಿ ಜೋಳ ಇಟ್ಕೊಂಡ್ಬಂದು ಒಂದು 2 ಸತಿ ಮಾಡಿ ತಿನ್ಬೋದು. ನನಗೆ ಸಾಲೋದಿಲ್ಲ, ಈಗ ಮೂವಿ ನೋಡ್ಲಿಕ್ಕುಂಟು, ಅದಕ್ಕೋಸ್ಕರ ಜೋಳ ಮಾಡೋದಿಲ್ಲ. ಆದರೆ ಯಾರು ಮಾಡ್ತಾರೆ, ಮೂವಿ ನೋಡುವಾಗ ಚಂದ ಆಗ್ತದೆ, ಮೂವಿ ಆನ್ ಮಾಡಿಬಿಟ್ಟು ಹೇಗೂ ಫ್ರೀ ವೈಫೈ ಎಲ್ಲ ಸಿಗುದು ಕಾಲೇಜಲ್ಲಿ. ಬನ್ನಿ ನಿಮ್ಮನ್ನು ಹಾಗೇನೆ ನಾನು ಕರ್ಕೊಂಡು ಹೋಗ್ತೇನೆ. ನಾವು ಹೋಗುವ, ಕಿಚನಲ್ಲಿ ಯಾರಿದ್ದಾರೆ ಗೊತ್ತಿಲ್ಲ. ಫಸ್ಟ್ ಕಿಚನಿಗೆ ಹೋಗಿ ನಮ್ಮ ಬ್ಲಾಗ್ ಮಾಡ್ಕೊಂಡು ಕೂತ್ಕೊಳ್ವಾ. ಈಗ ನಾನು ಹೋಗ್ತಾ ಇದ್ದೇನೆ. ಕತ್ತಲಿದೆ ಕತ್ತಲಿದೆ, ಲೈಟ್ ಹಾಕುವ ನಾವು ಫಸ್ಟ್. ಇದೆಂತ ಬೇಗ ಆ ಬೇಗ ಆಗ್ತದೆ, ಹಾಗೇನು ತುಂಬ ಕಷ್ಟದಿಲ್ಲ. ನಾವು ಈ ಕಡೆ ಇದು ನೋಡಿ, ಇದು ನಮ್ಮ ಕಿಚನಲ್ಲಿ ನಮಗೆ ಇಂಡಕ್ಷನ್ ಕೊಟ್ಟಿದ್ದಾರೆ ಗೊತ್ತಾಯ್ತಾ. ಎಲ್ಲ ಫ್ಲೋರಲ್ಲಿ ಉಂಟು, ಟೋಟಲ್ 40 ಫ್ಲೋರ್ ಇದೆ ಇಲ್ಲಿ, 40 ಫ್ಲೋರಲ್ಲಿ ಸಹ ಇಂಡಕ್ಷನ್ ಉಂಟು. ಸೊ ನಾವೀಗ ಅದನ್ನು ತೊಳ್ಕೊಂಡು ಎಂತ ಆಯ್ತು ಹೇಳಿದ್ರೆ, ಬೇರೆ ಅಂದರೆ ಬೇರೆ ಸ್ಟೂಡೆಂಟ್ಸ್ ಬಂದರು, ಅವರೆಲ್ಲ ಬಂದಾಗ ನಾವು ಅವರನ್ನು ತೋರಿಸ್ಲಿಕ್ಕಿಲ್ಲ. ಸೊ ನಾನು ಆಗ ವಿಡಿಯೋ ಆಫ್ ಮಾಡಿದೆ, ಅವ್ರು ತುಂಬ ಹೊತ್ತಿಲ್ಲೇ ಇತ್ತು. ಸೊ ನಾನು ವಿಡಿಯೋ ಆಫ್ ಮಾಡಿದ್ದೆ. ನಾನೆಂತ ಮಾಡಿದೆ ಹೇಳಿದ್ರೆ, ಕಾರ್ನ್ ಅನ್ನು ವಾಶ್ ಮಾಡಿಬಿಟ್ಟು ಉಪ್ಪು ಹಾಕಿ ಸ್ವಲ್ಪ ಬಿಸಿ ನೀರು ಹಾಕಿದ್ರು, ಸ್ವಲ್ಪ ಬೇಗ ಆಗಿ ಅಂತ. ಈಗ ಮುಂಚೆ ಬೇಗ ಒಂದು ಆಗಿ ಬಿಡಿದ್ರು. ತಿನ್ಲಿಕ್ಕೆ ಒಂದು ಬಾರಿ ಆಸೆ ಆಗ್ತದೆ ನನಗೆ ಕಾರ್ನ್ ಜಾಸ್ತಿ ಆಯ್ತು ಮಾಡಿ, ಬಟ್ ಸ್ವಲ್ಪ ತುಂಬ ಜಾಸ್ತಿ ಆಯ್ತು. ಇವತ್ತು ಸ್ವಲ್ಪ ತುಂಬ ಜಾಸ್ತಿ ಆಯ್ತು, ಹಾಗೆ ಸ್ವಲ್ಪ ಮೆಲ್ಲೆ ಇಟ್ಟು ನಾವೊಂದು ಹೋಗ್ಬೋದು. ನಮಗೆ ಸ್ವಲ್ಪ ಮತ್ತೆ ಒಂದು ಸ್ವಲ್ಪ ಬಿಟ್ಟು ಬರ್ಬೋದು, ಇದಾಗ್ತಾ ಇದೆ ಆಯ್ತಾ. ಎಂತ ಗೊತ್ತಾ, ನನ್ನ ಹತ್ರ ಇದು ಎಂತ, ನನ್ನ ಹತ್ರ ಟ್ರೈಪಾಡ್ ಇಲ್ಲ, ದೊಡ್ಡದು ಟ್ರೈಪಾಡ್ ಅಲ್ಲೇ ಇಲ್ಲ, ಸಣ್ಣ ಟ್ರೈಪಾಡ್ ಇದ್ದು ಬಿಸಿ ಇದೆ ಮಾರೆ. ನಾನು ನೋಡಿ ರೆಡಿ ಮಾಡಿ ಬಂದೆ ನಾನು, ಈಗ ಅದ್ರ ನೀರೆಲ್ಲ ತೆಗೆದು ಬಂದೆ. ಸ್ವಲ್ಪ ಈಗ ಅದಕ್ಕೆ ಸ್ವಲ್ಪ ಮಸಾಲೆ ಎಲ್ಲ ಹಾಕಿ ನಾವು ರೆಡಿ ಮಾಡುವ. ಓ ಅಲ್ಲ ನಗಡ್ತಾಳೆ ಮಾರೆ, ಅವಳಿಗೆ ಹೇಳಿದ್ದು ಜಾಸ್ತಿ ಉಂಟು ನೀನ್ ಸಹ ತಿನ್ಬೇಕಂತ. ಈಗ ಅವಳಿಗೆ ತಿನ್ನಿಸುದು ಪೆಪ್ಪರ್ ಪೌಡರ್, ನನಗೆ ಪೆಪ್ಪರ್ ಪೌಡರ್ ಆ್ಯಡ್ ಮಾಡ್ತಿದ್ದೆ, ನನಗೆ ಗೊತ್ತಿಲ್ಲ ಹೇಗೆ ಆಗ್ತದೆ ಅಂತ. ನನಗೆ ಮನಸ್ಸಿಗೆ ಬಂದಾಗೆ ಮಸಾಲೆ ಎಲ್ಲ ಹಾಕಿ ನಾನು ತಿನ್ನುದು ಯಾವಾಗ. ಏನೋ ಒಂದು ಜೋಳ, ಮತ್ತೆ ಅದು ಸಹ ಗೊತ್ತಿಲ್ಲ ನನಗೆ ಜೋಳ ತಿಂದ್ರೆ ಎಷ್ಟು ಒಳ್ಳೇದಂತ. ಇರಿಟೇಟ್ ಹೋದಾಯ್ಕೆ ತುಮೆ, ಚಿಕನ್ ಮಸಾಲ ಹಾಕ್ತಿದ್ದೇನೆ, ಸ್ವಲ್ಪ ಮ್ಯಾಗಿ ಮಸಾಲ, ಸ್ವಲ್ಪ ಮೆಣಸಿನ ಹುಡಿ, ಸ್ವಲ್ಪ ಪೆಪ್ಪರ್ ಪೌಡರ್ ಇನ್ನೂ ಸಹ ಜಾಸ್ತಿ ಆಗ್ಬೇಕಾ. ಖಾರ ಆದ್ರೆ ಆಗಿ
ಗರಂ ಮಸಾಲೆ ಎಲ್ಲ ಗೊತ್ತಿಲ್ಲ, ನಾನು ಸ್ವಲ್ಪ ಲಿಂಬೆ ಹಿಂಡ್ಕೊಳ್ತೇನೆ, ಲಿಂಬೆ ಹಾಕ್ತೇನೆ ನಾನು. ಈಗ ಮಸಾಲೆ ಹಾಕಿ ಕಲಡಿಸಿ. ಇದು ಮಸಾಲೆ ಕಮ್ಮಿ ಆಯ್ತು ಇವತ್ತಂದ್ರೆ, ಸ್ವೀಟ್ ಕಾರ್ನ್ ಜಾಸ್ತಿ ಉಂಟು ಹಾಗೆ ಸ್ವಲ್ಪ ಮಸಾಲೆ ಕಮ್ಮಿ ಆಯ್ತು. ಸ್ವಲ್ಪ ಉಪ್ಪು ಹಾಕು ಅಲ್ಲ. I have one more submission on 20th. Media. Not media. Mental health and media I have submission on 15th. This month I have two submissions. ಟೇಸ್ಟ್ ಇಲ್ಲ, ಸ್ವಲ್ಪ ಮಸಾಲೆ ಇನ್ನು ಸಾಕು ಆಯ್ತಾ? ಯಾರ ಮಸಾಲಾಗ ಟೇಸ್ಟ್ ನೀ ಯಾರ ಕಲರ್ ಬಿ ನೀ ಯಾರ ಜಾದಾ ಡಾಲ್ ಬೈ ತುಂಬಿ ಕಾಲು ಓನ್ಲಿ ಒನ್ ಪರ್ಸನ್ ಒನ್ ಮೆಂಟ್ ಆಫ್ ಲಿಂಬೆ ಹಾಕಿದ್ರೆ ನನ್ನ ಪ್ರಕಾರ ಇದು ಡೌಟು, ಉಪ್ಪೆಲ್ಲ ತಾಗುದಿಲ್ಲ, ಖಾರ ಎಲ್ಲ ಇದ್ರೆ ಕಮ್ಮಿ ಆಗುದು. ನಾನು ಎಷ್ಟು ಉಪ್ಪು ಹಾಕ್ತಿದ್ದೇನೆ, ನನ್ನ ಥರ ಎಲ್ಲ ಟ್ರೈ ಮಾಡಿಬಿಡಿ ಆಯ್ತಾ? ಮಾತ್ರ ಟೇಸ್ಟ್ ಆಗ್ತದೆ, ಬಟ್ ನನ್ನ ನಿಮಗೆ ಕೆಲವರಿಗೆ ಈಗ ಇರ್ತದಲ್ಲ ಒಂದೊಂದು ಟೇಸ್ಟ್ ಇಷ್ಟ ಆಗೋರಲ್ಲ. ಬಟರ್ ಹಾಕಿದ್ರೆ ಇನ್ನೂ ಸಹ ಚಂದ ಆಗ್ತದೆ ಆಯ್ತಾ? ನೀವು ಮಿನಿ ಬಟರ್ ಹಾಕಿ ಮನೆಯಲ್ಲೇ ಮಾಡೋದಾದ್ರೆ ಟ್ರೈ ಮಾಡ್ಬೋದು. ಸುಮ್ಮನೆ ಯಾಕೆ 20-30 ರೂಪಾಯಿ ಕೊಟ್ಟು ಹೊರಗಡೆ ತಿಂದು ತಗೊಳ್ಬೇಕು? ಮನೆಯಲ್ಲೇ ಮಾಡಿದ್ರೆ ಅದರಲ್ಲೇ 4-5 ಜನ ತಿನ್ಬೋದು. ಎವ್ರಿ ಟೈಮ್ ವೀರೇಶ್ ಅಂಡ್ ಐ ಆಮ್ ಇನ್ ಸೇಮ್ ಗ್ರೂಪ್ ಯು ನೋ ಫುಲ್ ದಟ್ ಫಸ್ಟ್ ಸೇಮ್ ಆಗರ್ ವೀರೇಶ್ ಐ ಡೋಂಟ್ ನೋ ಮೇ ಫ್ರಮ್ ತೆಲಂಗಾಣ ಯಾ ಆಂಧ್ರ ಆಂಧ್ರ ಯಾ ಯಾ ಹಿ ಸ್ಪೀಕ್ಸ್ ತೆಲುಗು ಎವ್ರಿ ಟೈಮ್ ಯು ನೋ ಈಗ ಸ್ವಲ್ಪ ಆಗ್ಬೋದೇನೋ, ಬಟ್ ಏನು ಸರ್ ನನಗೆ ಖಾರ ಸಿಗ್ತಾ ಇಲ್ಲ. ದೊಡ್ಡ ಜನರಾಗಿ ಖಾರ ಆಗ್ತಿದ್ದೇನೆ ಈಗ, ಅವಳು ತಿಂತಾಳೆ ಇಲ್ಲೋ ಗೊತ್ತಿಲ್ಲ. ನಾನು ಅವಳನ್ನೆಲ್ಲ ತೋರಿಸುದಿಲ್ಲ ಆಯ್ತಾ ನನ್ನ ರೂಮ್ಮೇಟ್ ಅನ್ನ. ಅಂದ್ರೆ ಇಲ್ಲಿ ಎಂತ ಗೊತ್ತಾ, ನಾವು ವಿದೌಟ್ ಪರ್ಮಿಷನ್ ಎಲ್ಲ ಅವರ ಮುಖ ಆಗ್ಲಿ ವಿಡಿಯೋ ಎಲ್ಲ ತೆಗಿಲಿಕ್ಕಿಲ್ಲ. ಅವಳಿಗೆ ನಾನು ಹೇಳಿದ್ದು ನೀನ್ಸ ತಿನ್ಬೇಕು ಜಾಸ್ತಿ ಉಂಟಿದ್ದಲ್ಲಿ ಅಂತ, ಅವಳಿಗೆ ಸ್ವಲ್ಪ ಹಾಕಿ ಕೊಡು. ಅಂದ್ರೆ ಸ್ವಲ್ಪ ಇಡ, ತುಂಬಾ ಅಲ್ಲ ಸ್ವಲ್ಪ, ನನ್ಗೆ ಕಮ್ಮಿ ಆಗ್ತದೆ. ಕೇಳುವ ಇನ್ನು ಸಾಕಂತ ಇಷ್ಟ ಹಾಕಿ ಕೊಡು ಅವ್ರ ಬಿಡಾದು ಅಷ್ಟೇ. ಯಾವ್ದಾದ್ರು ಈಗ ಒಳ್ಳೆ ಪಿಕ್ಚರ್ ಹುಡುಕುದು, ಲ್ಯಾಪ್ಟಾಪ್ ಇಲ್ಲ ಇದೆ ನೋಡಿ. ನಾನಿದ್ರಲ್ಲಿ ತಿನ್ನುದು, ಇದು ನಿಜವಾಗ್ಲು ಚಾ ಮಾಡುದಾಯ್ತಾ ನಾನು ಯಾವಾಗ್ಲೂ, ಬಟ್ ಈಗೀಗ ಮ್ಯಾಗಿ ಎಲ್ಲ ಮಾಡಿ ತಿಂತೇನೆ, ಬಾಯಲ್ಲಿ ನೀರು ಬರ್ತದೆ ಮಾರೆ. ಸರಿ ನಾನು ವ್ಲಾಗ್ ಇದು ನಾನು ಮೂವಿ ನೋಡ್ತೇನೆ ಹೇಗಿದ್ರು ನಾಳೆ, ಮತ್ತೆ ನಾಳೆ ಸ್ಯಾಟರ್ಡೆ ನಾಡ್ದು ರಜೆ, ಹೇಗಿದ್ರು ನಾಳೆ ರಜೆ ಅಲ್ಲ, ಹಾಗೆ ಒಂದು ಸ್ವಲ್ಪ ಮೂವಿ ಎಲ್ಲ ನೋಡುವ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ, ನಾನು ಮೂವಿ ನೋಡ್ತೇನೆ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ. ಬಾಯ್ ಬಾಯ್. ಥ್ಯಾಂಕ್ಸ್ ವ್ಲಾಗ್ ನೋಡ್ಕೊಂಡು ಇಷ್ಟೊತ್ತು ನನ್ನ ವ್ಲಾಗ್ ನೋಡಿದ್ದಕ್ಕೆ. ನನ್ನ ರೂಮಿದು ಬ್ಯಾಕ್ಗ್ರೌಂಡ್ ಎಲ್ಲ ಸರಿ ಇಲ್ಲ ಆಯ್ತಾ? ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ, ಎಂತ ಮಾಡ್ಲಿಕ್ಕೆ ಆಗುದಿಲ್ಲ ಬೇರೆಯವರೊಂದು ರೂಮಲ್ಲಿ ಇರ್ಬೇಕಾದ್ರೆ, ನಾವೊಬ್ಬರೇ ಇರುವುದಿಲ್ಲ ಅಲ್ಲ, ಸ್ವಲ್ಪ ಇರ್ತದೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ನನ್ನ ಹತ್ರ ಟ್ರೈಪಾಡ್ ಸಹ ಇಲ್ಲ, ಅಂದ್ರೆ ಒಂದಿರುದು ಸಣ್ಣ ಟ್ರೈಪಾಡ್ ಅದೇ ಇರುದು ಜಾಸ್ತಿ. ನಾನು ಬೇರೆ ಎಲ್ಲೆಲ್ಲೆಲ್ಲ ಇಟ್ಬಿಟ್ಟು ಫ್ಲೋರಲ್ಲೆಲ್ಲ ಇಟ್ಟು ವಿಡಿಯೋ ಮಾಡ್ಲಿಕ್ಕೆ ಆಗುದಿಲ್ಲ. ಫ್ಲೋರಲ್ಲಿ ದೊಡ್ಡ ಟ್ರೈಪಾಡ್ ಇದ್ರೆ ಫ್ಲೋರಲ್ಲಿ ಇಟ್ಟು ಸ್ವಲ್ಪ ಅಷ್ಟು ದೂರದಿಂದ ಹಿಡಿದು ಈ ಕಡೆ ತಿರುಗಿ ಕುತ್ಕೋಬಹುದು, ಬಟ್ ನನ್ನ ಹತ್ರ ಇರುದೇ ಸಣ್ಣ ಟ್ರೈಪಾಡ್. ನಾನು ಬೆಡ್ ಮೇಲೆ ನೆಟ್ಟು ವಿಡಿಯೋ ಮಾಡ್ತಿದ್ದೇನೆ, ನೋಡುವ ಇನ್ ಫ್ಯೂಚರ್ ಅಲ್ಲಿ ಮಿನಿ ಇನ್ಕಮ್ ಎಲ್ಲ ಒಳ್ಳೆ ಆದ್ರೆ ಸ್ವಲ್ಪ ಯೂಟ್ಯೂಬಿಗೆ ಯೂಸ್ ಆಗುವಂತದ್ದು ಇಕ್ವಿಪ್ಮೆಂಟ್ಸ್ ಎಲ್ಲ ತಗೊಳ್ಳುವ ಅಂತಿದ್ದೇನೆ, ನೋಡುವ. ಹೀಗೇನೆ ಸಪೋರ್ಟ್ ಮಾಡ್ತೀರಿ, ಥ್ಯಾಂಕ್ ಯು. ಲಾಸ್ಟ್ ತನಕ ನನ್ನ ವ್ಲಾಗ್ ನೋಡಿದ್ದೇನೆ, ಬಾಯ್ ಬಾಯ್.